ಜಗತ್ತಿನಲ್ಲಿ ಅಸಂಖ್ಯಾತ ಭಾಷೆಗಳಿವೆ. ಆ ಭಾಷೆಗಳಿಗೂ ಅವುಗಳದ್ದೇ ಆದಂತಹ ಸ್ಥಾನಮಾನವೂ ಇದೆ. ಈ ಪ್ರಪಂಚ ರಚನೆಯಾಗಿ ಸಾವಿರಾರು ವರ್ಷಗಳಾಗಿವೆ. ನಮ್ಮ ಭಾಷೆಗೂ ಸಾವಿರಾರು ವರ್ಷಗಳ ಇತಿಹಾಸವಿದೆ. ಅದು ನಮ್ಮಿಂದಲೇ ಉಳಿಯುತ್ತೆ ಅನ್ನೋದು ನಮ್ಮ ಭ್ರಮೆಯಾಗಿರಬಹುದು. ಆದರೂ ನಮಗೆ ಕನ್ನಡ ಬೇಕು. ಯಾಕೆಂದ್ರೆ ನಾನಿಲ್ಲಿ ಬದುಕಿರುವವರೆಗೂ ಎಲ್ಲಿರಲೇಬೇಕು. ನನ್ನ ಪ್ರಪಂಚವೇ ಕನ್ನಡ. ಈ ಜಗತ್ತನ್ನ ನಾನು ಗ್ರಹಿಸುವುದೇ ನನ್ನ ಕನ್ನಡದಿಂದ. ಕನ್ನಡವೇ ನಮ್ಮ ಸತ್ವ. ನನ್ನ ಬದುಕೇ ಕನ್ನಡ. ಭಾಷೆಯೊಂದರ ಅಗತ್ಯತೆಯನ್ನ ಎಷ್ಟು ಸುಂದರವಾಗಿ ವ್ಯಾಖ್ಯಾನಿಸಲು ಕೆಲವರಿಂದ ಮಾತ್ರವೇ ಸಾಧ್ಯ. ಖ್ಯಾತ ರಂಗಕರ್ಮಿ ಸಾಹಿತಿ ನೀನಾಸಂ ಸಂಸ್ಥೆಯ ಸೃಷ್ಟಿಕರ್ತ ಕೆವಿ ಸುಬ್ಬಣ್ಣನವರ ವಿಚಾರಧಾರಿಯೇ ಆಗಿತ್ತು. ಬೇವಿ ಕಾರಂತಂತವರೇ ಸುಬ್ಬಣ್ಣನವರು ನಮ್ಮ ಗುರುಗಳು ಅಂತ ಒಪ್ಪಿಕೊಂಡಿದ್ರು. ಸುಬ್ಬಣ್ಣನವರ ಶ್ರೇಷ್ಠತೆ ಎಂಥದ್ದು ಅನ್ನುವುದಕ್ಕೆ ಅದೊಂದು ಉದಾಹರಣೆ ಸಾಕು. ಹೆಗ್ಗೋಡಿನ ಕೆವಿ ಸುಬ್ಬಣ್ಣ ಎನ್ನುವ ಹೆಸರು ಕೇಳ್ತಾ ಇದ್ದಂತೆ ಕನ್ನಡ ರಂಗಭೂಮಿ ಹಾಗೂ ಸಾಹಿತ್ಯಾಸಕ್ತರು ಕಣ್ಣರಳಿಸ್ತಾರೆ. ಯಾಕಂದ್ರೆ ಹೆಗ್ಗೋಡಿನಂತಹ ಪುಟ್ಟ ಊರನ್ನ ದೇಶ ವಿದೇಶಗಳವರೆಗೆ ಪರಿಚಯಿಸಿದವರು ಸುಬ್ಬಣ್ಣ. ಹೆಗ್ಗೋಡನ್ನ ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಟಕ, ಸಿನಿಮಾ ಹಾಗೂ ರಂಗಭೂಮಿಯ ಕೇಂದ್ರವನ್ನಾಗಿ ಬದಲಿಸಿದವರು. ಹೆಗ್ಗೋಡು ಹಳ್ಳಿಯಾಗಲಿಲ್ಲ, ಅದು ರಂಗಕರ್ಮಿಗಳ ಪಾಲಿಗೆ ಶಾಂತಿವನ. ನಾಡಕವಿ ವರಕವಿ ಬೇಂದ್ರೆಯವರು ಕನ್ನಡ ಎನ್ನುವುದು ಯಾವತ್ತಿಗೆ ಮಾತ್ರವೇ ಸೀಮಿತವಾಗಿರುವ ಕನ್ನಡವಲ್ಲ, ನಾಳಿತ್ತಿನ ಕನ್ನಡ, ಯಾವತ್ತಿಗೂ ಉಳಿಯುವ ಕನ್ನಡ ಎಂದಿದ್ದಾರೆ. ಬೇಂದ್ರೆ ಹೇಳಿದ್ದನ್ನ ನಿಜವಾಗಿಸಿದವರು ಕೆವಿ ಸುಬ್ಬಣ್ಣ. ಕನ್ನಡವನ್ನ ಉಳಿಸಬೇಕಾದದ್ದು ಚಳುವಳಿಗಾರರಲ್ಲ, ಸಾಹಿತ್ಯ ಲೋಕವೂ ಅಲ್ಲ. ಕನ್ನಡವನ್ನ ಸಮರ್ಪಕವಾಗಿ ಬಳಸಿ ಉಳಿಸುವ ಪ್ರಯತ್ನ ಮಾಡಬೇಕಿರುವುದು ಹಾಗೂ ಮಾಡುತ್ತಿರುವುದು ಜನಸಾಮಾನ್ಯ ಮಾತ್ರ. ಅವನಲ್ಲಿ ಭಾಷಾ ಪ್ರೌಢತೆ ಇಲ್ಲದೇ ಹೋದ್ರೂ ಭಾಷಾ ಪ್ರೇಮವಿದೆ. ತಮ್ಮದೇ ಶೈಲಿಯಲ್ಲಿ ಕನ್ನಡವನ್ನ ಬಳಸುವ ಮೂಲಕ ಅವರಿಗೆ ಗೊತ್ತಿಲ್ಲದಂತೆ ಭಾಷೆಯನ್ನ ಉಳಿಸುತ್ತಾರೆ. ಸದಾ ಹೇಗೆ ಹೇಳ್ತಾ ಇದ್ದ ಸುಬ್ಬಣ್ಣನವರಿಗೆ ಕನ್ನಡ ಜನಪದದ ಬಗ್ಗೆ ಬಹಳ ಆಸಕ್ತಿ ಪ್ರೀತಿ ಇತ್ತು. ಅದನ್ನ ಪ್ರೋತ್ಸಾಹಿಸಲು ನವ ಯೋಜನೆಗಳನ್ನ ಕೈಗೆತ್ತಿಕೊಂಡವರು ಸುಬ್ಬಣ್ಣ. ಅವರಲ್ಲಿ ಮುಚ್ಚುಮರೆ ಇರಲಿಲ್ಲ. ಎದ್ದತನ್ನ ಎದ್ದ ಹಾಗೆ ಹೇಳ್ತಾ ಇದ್ದ ಕೆವಿ ಸುಬ್ಬಣ್ಣ ಸೃಜನಶೀಲ, ಸೃಜನೇತರ ಎಂಬ ಭಿನ್ನ ಭೇದಗಳಿಲ್ಲದೆ ಎಲ್ಲವನ್ನೂ ತಮ್ಮದೇ ದೃಷ್ಟಿಕೋನದಲ್ಲಿ ನೋಡುತ್ತಾ ಬಂದವರು. ನೀನಾಸಂ ಎನ್ನುವ ಸಂಸ್ಥೆಯನ್ನ ಆರಂಭಿಸಿ ರಂಗಭೂಮಿಯ ಇತಿಹಾಸದಲ್ಲಿ ಹೊಸ ಅಲೆಯನ್ನೇ ಎಬ್ಬಿಸಿದವರು. ಸಾಹಿತಿಯಾಗಿ ಕವಿರಾಜ ಮಾರ್ಗ ಮತ್ತು ಕನ್ನಡ ಜಗತ್ತು ಕೃತಿಯನ್ನ ಬರೆದು ಅದರಲ್ಲಿ ಕನ್ನಡ ಜನಪದದ ಶಕ್ತಿಯನ್ನ ಪರಿಚಯಿಸಿದವರು. ಹತ್ತು ಹಲವು ಕೃತಿಗಳನ್ನ ಬರೆದರೂ ಅವರು ಸಾಹಿತಿಯಾಗಿ ಹೆಚ್ಚು ಗುರುತಿಸಿಕೊಳ್ಳಿಲ್ಲ. ರಂಗಭೂಮಿಯಲ್ಲಿ ನಾಟಕಗಳ ರಚನೆ, ನಿರ್ದೇಶನದ ಕಡೆಗೆ ಸಂಪೂರ್ಣ ಗಮನವನ್ನ ನೀಡಿದ್ರು. ಆ ವೇಳೆಗೆ ರಂಗಭೂಮಿ ಕೂಡ ಸುಬ್ಬಣ್ಣರಂಥವರನ್ನ ಬೆಗೆದಪ್ಪಿಕೊಂಡು ಬಿಡ್ತು. ಕರ್ನಾಟಕದ ಮಟ್ಟಿಗೆ ರಂಗ ಚಳುವಳಿಯನ್ನೇ ಆರಂಭಿಸಿ ಬಿಟ್ರು ಸುಬ್ಬಣ್ಣ. ಕೆವಿ ಸುಬ್ಬಣ್ಣನವರು ಜನಿಸಿದ್ದು 1932 ಫೆಬ್ರವರಿ 20 ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಮುಂಡಿಗೇಸರದಲ್ಲಿ. ಕಾಲಾನಂತರದಲ್ಲಿ ಮುಂಡಿಗೇಸರ ಹೆಗ್ಗೋಡು ಅಂತ ಬದಲಾಯಿತು. ಕೆವಿ ಸುಬ್ಬಣ್ಣನವರ ಪೂರ್ಣ ಹೆಸರು ಕುಂಟಗೋಡು ವಿಭೂತಿ ಸುಬ್ಬಣ್ಣ. ತಂದೆ ರಾಮಪ್ಪ, ತಾಯಿ ಸಾವಿತ್ರಮ್ಮ. ಚಿಕ್ಕಂದಿನಿಂದ ಸುಬ್ಬಣ್ಣನವರಿಗೆ ಸಾಹಿತ್ಯಾಸಕ್ತಿ, ಓದಿನಲ್ಲೂ ಮುಂದೆ. ಮೈಸೂರು ಮಹಾರಾಜ ಕಾಲೇಜಿನಲ್ಲಿ ಬಿಎ ಪದವಿ ಪಡೆದ ಸುಬ್ಬಣ್ಣನವರಿಗೆ ಕುವೆಂಪು ಅವರೇ ಗುರುಗಳಾಗಿದ್ರು. ವಿದ್ಯಾರ್ಥಿಯಾಗಿದ್ದಾಗಲೇ ಮಿತ್ರಮೇಳ ನಾಟಕ ಬಳಗದ ಸದಸ್ಯರಾಗಿದ್ದ ಕೆವಿ ಸುಬ್ಬಣ್ಣ ಕೃಷಿಕನಾಗಬೇಕು ಅನ್ನುವ ಕನಸಿನಿಂದ ಅಡಿಕೆ ವ್ಯವಸಾಯ ಆರಂಭಿಸುತ್ತಾರೆ. ಆದರೆ ಮನೆಯಲ್ಲಿದ್ದ ರಂಗಭೂಮಿಯ ವಾತಾವರಣ ಸುಬ್ಬಣ್ಣನವರಿಗೆ ರಂಗಕರ್ಮಿಯಾಗುವಂತೆ ಪ್ರೇರಣೆ ಮಾಡಿತ್ತು. ಆ ವೇಳೆಗೆ ರಂಗಭೂಮಿ ಕೂಡ ದಿಗ್ದರ್ಶಕರೊಬ್ಬರ ಆಗಮನಕ್ಕಾಗಿ ಕಾದು ನಿಂತಿತ್ತು. ನಿಜ ಹೇಳಬೇಕು ಅಂದ್ರೆ ತಂದೆ ರಾಮಪ್ಪನವರು ಆರಂಭಿಸಿದ್ದ ನೀನಾಸಂ ಅರ್ಥಾತ್ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘಕ್ಕೆ ನಿಜವಾದ ವೇಗ ಸಿಕ್ಕಿದ್ದೇ ಕೆವಿ ಸುಬ್ಬಣ್ಣ ಅದರ ಉಸ್ತುವಾರಿಯನ್ನ ವಹಿಸಿಕೊಂಡ ಮೇಲೆ. ಕೆವಿ ಸುಬ್ಬಣ್ಣ ರಂಗಭೂಮಿಯನ್ನೇ ದೊಡ್ಡ ಚಳುವಳಿಯನ್ನಾಗಿ ಮಾಡ್ತಾರೆ. ತಮ್ಮ ಹುಟ್ಟೂರು ಹೆಗ್ಗೋಡನ್ನ ರಂಗಕರ್ಮಿಗಳ ಕಾಶಿಯನ್ನಾಗಿ ಪರಿವರ್ತಿಸ್ತಾರೆ. ಅದೇ ಸಮಯಕ್ಕೆ ರಾಮ್ ಮನೋಹರ್ ಲೋಹಿಯ, ಶಾಂತವೇರಿ ಗೋಪಾಲಗೌಡರ ಪ್ರಭಾವ ಸುಬ್ಬಣ್ಣನವರ ಮೇಲಾಗಿತ್ತು. ಒಂದೆಡೆ ರಂಗಭೂಮಿ, ಮತ್ತೊಂದೆಡೆ ಸಮಾಜ ಕಟ್ಟುವ ಕಾರ್ಯ.
ಗಾರ್ಗಿಯ ಕಥೆಗಳು, ರಾಜಕೀಯದ ಮಧ್ಯೆ ಬಿಡುವು, ಸೋಳೆ ಸನ್ಯಾಸಿ, ಅಭಿಜ್ಞಾನ ಶಾಕುಂತಲ ಮುಂತಾದ ನಾಟಕಗಳು ಸುಬ್ಬಣ್ಣನವರ ವಿಚಾರಧಾರೆಗಳಿಗೆ ಕನ್ನಡಿ ಹಿಡಿದವು. ತಮ್ಮನ್ನ ತಾವು ವಿಭಿನ್ನವಾಗಿ ಗುರುತಿಸಿಕೊಂಡಂತೆ ಕೇವಲ 600 ಜನ ವಾಸಿಸುವ ಪುಟ್ಟ ಹಳ್ಳಿಯಾಗಿದ್ದ ಹೆಗ್ಗೋಡನ್ನ ವಿಶ್ವ ವಿಖ್ಯಾತಿಗಳಿಸುವಂತೆ ಮಾಡಿತು. ಅಲ್ಲಿ ಪ್ರತಿ ವರ್ಷ ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಗೋಷ್ಠಿಗಳ ಆಯೋಜನೆ ಮಾಡಿ ತಮ್ಮ ಸ್ವಗ್ರಾಮದ ಪ್ರೀತಿಯನ್ನ ತೋರಿದ್ರು. ಶಿವರಾಮ ಕಾರಂತ ರಂಗಮಂದಿರ ನಿರ್ಮಾಣದಲ್ಲೂ ಬಹುಮುಖ್ಯ ಪಾತ್ರ ನಿರ್ವಹಿಸಿದ ಸುಬ್ಬಣ್ಣನವರು ಸಾಹಿತ್ಯ ಲೋಕಕ್ಕೆ ಅನನ್ಯ ಕೊಡುಗೆ ನೀಡುತ್ತಿರುವ ಅಕ್ಷರ ಪ್ರಕಾಶನದ ಸ್ಥಾಪನೆಗೂ ಕಾರಣಕರ್ತರಾಗ್ತಾರೆ. ರಂಗಭೂಮಿ, ಸಾಹಿತ್ಯ ಲೋಕ, ಕನ್ನಡತ್ವವನ್ನ ತಮ್ಮದೇ ಶೈಲಿಯಲ್ಲಿ ಉಳಿಸಲು ಹೋರಾಡಿದ ಸುಬ್ಬಣ್ಣನವರ ಅಭಿಮಾನಿಗಳು ಸಾವಿರ ಸಾವಿರ. ಕೆವಿ ಸುಬ್ಬಣ್ಣನವರ ಸೇವೆಗೆ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಕಾಳಿದಾಸ ಸಮ್ಮಾನ್, ಫಿಲಿಪೈನ್ಸ್ ಸರ್ಕಾರ ನೀಡುವ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್, ಹೀಗೆ ಹಲವಾರು ಸಮ್ಮಾನಗಳು ಸಂದಿವೆ. ಇಂತಹ ರಂಗ ತಪಸ್ವಿ, ರಂಗಭೂಮಿ ಚಳವಳಿಯ ನೇತಾರ ಕೆವಿ ಸುಬ್ಬಣ್ಣ 2005 ಜುಲೈ 16 ಕೋಟ್ಯಂತರ ಕನ್ನಡಿಗರನ್ನ ಅಗಲಿದ್ರು. ನಾಟಕಕಾರ, ಅನುವಾದಕ, ವಿಮರ್ಶಕ, ಪ್ರಕಾಶಕ ಹಾಗೂ ಲೇಖಕರಾಗಿದ್ದ ಕೆವಿ ಸುಬ್ಬಣ್ಣ ತಮ್ಮ ಪುತ್ರನ ಹೆಸರಿನಲ್ಲಿ ಅಕ್ಷರ ಪ್ರಕಾಶನವನ್ನ ಸ್ಥಾಪಿಸಿ 500 ಹೆಚ್ಚು ಕನ್ನಡ ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಸಂಸ್ಕೃತಿ ಶಿಬಿರ ನಡೆಸಿ ಕರ್ನಾಟಕದೆಲ್ಲೆಡೆಯಿಂದ ಬರುತ್ತಿದ್ದ ಶಿಬಿರಾರ್ಥಿಗಳಿಗೆ ಸಂಸ್ಕೃತಿಯ ಅರಿವು ಮೂಡಿಸಿದ್ದಾರೆ. ಆ ಮೂಲಕ ರಂಗಭೂಮಿಯ ಧ್ರುವತಾರಿಯಾಗಿದ್ದಾರೆ. ನನಗೆ ಇತಿಹಾಸದಲ್ಲಿ ಯಾವುದೇ ನಂಬಿಕೆ ಇಲ್ಲ. ಇತಿಹಾಸವನ್ನೇ ಹೊಂದಿರದ ದೇಶವೇ ಭಾಗ್ಯಶಾಲಿ ದೇಶ. ಯಾಕಂದ್ರೆ ಚರಿತ್ರೆ ವಾಸ್ತವಕ್ಕಿಂತ ಕಾಲ್ಪನಿಕತೆಗೆ ಒತ್ತು ನೀಡುತ್ತದೆ. ನಾವು ಬದುಕುವುದಕ್ಕೆ ಇತಿಹಾಸ ಅಗತ್ಯವಿಲ್ಲ, ಆದ್ರೆ ಸ್ಮೃತಿ ಇರಲೇಬೇಕು. ಕನ್ನಡ ಭಾಷೆ ಮಾತ್ರವಲ್ಲ, ಅದು ಸ್ಮೃತಿ.